ಟ್ರಾವೆಲ್ ಹಿಸ್ಟ್ರಿ ಇದ್ದವರಿಗೆ ಮಹಾರಾಷ್ಟ್ರ ಟ್ರಾವೆಲ್ ಹಿಸ್ಟ್ರಿ ಇದ್ದವರಿಗೆ ಕೊರೋನಾದ ಗುಣಲಕ್ಷಣಗಳೇ ಕಡಿಮೆ ಇದರಿಂದಾಗಿಯೇ ಸೈಲೆಂಟ್ ಕಿಲ್ಲರ್ ಆಗಿ ಸಮುದಾಯಕ್ಕೆ ಹಬ್ಬುವಂತಹ ಅಪಾಯ ಇದೆ ಮಹಾರಾಷ್ಟ್ರದಿಂದ ತಂದ ಅಪಾಯದ ಬಗ್ಗೆ ತಜ್ಞರಿಗೆ ಕಳವಳ ಕಳವಳ ಇದೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೇಟಾವನ್ನ ಕೂಡ ಕೊಡ್ತಾ ಹೋಗ್ತೀವಿ ನಾವು ನಿಮಗೆ ಈ ಮಹಾರಾಷ್ಟ್ರದಿಂದ ಬಂದಂಥವರಲ್ಲಿ ರಾಜ್ಯದ ಯಾವ ಯಾವ ಜಿಲ್ಲೆಗೆ ಬಂದಿದ್ದಾರೆ ನಿಮಗೆಲ್ಲ ಗೊತ್ತು ಹಾಸನ ಮಂಡ್ಯ ರಾಯಚೂರು ಯಾದಗಿರಿ ನೋಡಿ ಒಂದೊಂದಾಗಿ ಡೇಟಾ ಕೊಡ್ತಾ ಹೋಗ್ತೀವಿ ಯಾದಗಿರಿಯಲ್ಲಿ ಇಲ್ಲಿ ತನಕ ಇನ್ನೂರ ಎಂಬತ್ತೈದು ಕೇಸಿದೆ ಎಲ್ಲವೂ ಕೂಡ ಮುಂಬ ಮುಂಬೈನ ವೈರಸ್ಸು ಇನ್ನೂರ ಎಂಬತ್ತೈದು ಜನರಿಗೂ ಸೋಂಕಿನ ಲಕ್ಷಣ ಇಲ್ಲ ಅವ್ರನ್ನೆಲ್ಲ ಅಲ್ಲಿಂದ ಬಂದಿದ್ದಾರಲ್ಲ ಅಂತ ಕ್ವಾರಂಟೈನ್ ಮಾಡಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಇದೆ ಅವ್ರಿಗೆ ಗೊತ್ತೇ ಇಲ್ಲ ಜ್ವರ ಇಲ್ಲ ನೆಗಡಿ ಇಲ್ಲ ಕೆಮ್ಮಿಲ್ಲ ಜ್ವ ಏನೇನೂ ಇಲ್ಲ ಅವ್ರಿಗೆ ಉಸಿರಾಟದ ತೊಂದರೆ ಇಲ್ಲ ಇನ್ನು ಮಂಡ್ಯ ಇನ್ನೂರ ಎಪ್ಪತ್ತು ಕೇಸು ಮುಂಬೈನಿಂದ ಬಂದಿರತಕ್ಕಂಥದ್ದು ಇದರಲ್ಲಿ ಇನ್ನೂರ ಅರವತ್ತ್ಮೂರು ಮಂದಿಗೆ ಸೋಂಕಿನ ಲಕ್ಷಣ ಇಲ್ಲ ಬರೀ ಮೂವರಿಗೆ ಮಾತ್ರ ಸೋಂಕಿನ ಲಕ್ಷಣ ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಬಿಡಿ ಇನ್ನೂರ ಅರವತ್ತ್ಮೂರು ಜನಕ್ಕೆ ಸೋಂಕಿನ ಲಕ್ಷಣ ಇಲ್ಲ ರಾಯಚೂರು ಇನ್ನೂರ ಹದಿನೇಳು ಕೇಸಿದೆ ಇನ್ನೂರ ಹದಿಮೂರು ಜನರಿಗೆ ಸೋಂಕಿನ ಲಕ್ಷಣ ಇಲ್ಲ ನಾಲ್ಕೇ ನಾಲ್ಕು ಜನರಿಗಷ್ಟೇ ಲಕ್ಷಣ ಇದೆ ಇನ್ನೂರ ಹದಿಮೂರು ಜನರಿಗೆ ಸೋಂಕಿನ ಲಕ್ಷಣವೇ ಕಂಡು ಇಲ್ಲ ನೈಂಟಿ ಏಟ್ ಪರ್ಸೆಂಟ್ ಮುಂಬೈನಿಂದ ಬಂದಿರತಕ್ಕಂಥವ್ರು ಉಡುಪಿ ನೂರ ಎಂಬತ್ತೇಳು ಕೇಸು ನೂರ ಎಪ್ಪತ್ತ್ಮೂರು ಜನರಿಗೆ ಸೋಂಕಿನ ಲಕ್ಷಣ ಇಲ್ಲ ಹದಿನಾಲ್ಕು ಜನರಿಗೆ ಮಾತ್ರ ಲಕ್ಷಣ ಕಾಣಿಸ್ಕೊಳ್ತಾ ಇದೆ ಗೊತ್ತೇ ಇಲ್ಲ ಪಾಪ ಅವರಿಗೆ ಕೊರೋನಾ ಇದೆ ಅಂತ ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಕೇಸು ಅದರಲ್ಲಿ ಎಷ್ಟು ಜನರಿಗೆ ಸೋಂಕಿನ ಲಕ್ಷಣ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರ ಇಲ್ಲಿಂದ ನಾವು ಬೀದರ್ಗೆ ಹೋಗೋಣ ಮುಂದೆ ಬೀದರ್ನಲ್ಲಿ ಏನಾಗುತ್ತೆ ಕತೆ ಉಡುಪಿ ಆದ ನಂತರ ನೂರ ಐವತ್ತು ನೂರ ಅರವತ್ತ್ಮೂರು ಕೇಸಿದೆ ಇದರಲ್ಲಿ ನೂರೈವತ್ತ್ಮೂರು ಜನರಿಗೆ ಲಕ್ಷಣವೇ ಇಲ್ಲ ನೂರ ಅರವತ್ತ್ಮೂರು ಕೇಸಲ್ಲಿ ನೂರ ಮೂರು ಜನರಿಗೆ ಯಾವುದೇ ಸಿಂಟಮ್ಸ್ ಕಾಣಿಸ್ತಾ ಇಲ್ಲ ಹತ್ತು ಜನರಿಗೆ ಮಾತ್ರ ಇದು ಸಿಂಪ್ಟಮ್ಸ್ ಇದೆ ಬೆಳಗಾವಿನಲ್ಲಿ ನೂರ ಅರವತ್ತು ಕೇಸು ನೂರೈವತ್ತೊಂದು ಜನರಿಗೆ ಸೋಂಕಿನ ಲಕ್ಷಣ ಇಲ್ಲ ಒಂಬತ್ತರ ಲಕ್ ಜನರಿಗೆ ಮಾತ್ರ ಸಿಂಪ್ಟಮ್ಸ್ ಇತ್ತಂತೆ ನೂರೈವತ್ತೊಂದು ಜನರಿಗೆ ಸೋಂಕಿನ ಲಕ್ಷಣ ಇಲ್ಲ ಓಕೆ ಅಲ್ಲಿಂದ ಅತಿ ಹೆಚ್ಚು ಬಾಧಿತರಾಗಿರ್ತಕ್ಕಂಥ ಮತ್ತೊಂದು ಜಿಲ್ಲೆ ಅಂತಂದರೆ ಹಾಸನ ನೂರೈವತ್ತೇಳು ಕೇಸಿದೆ ನೂರೈವತ್ನಾಲ್ಕು ಕೇಸ್ಗಳಲ್ಲಿ ವೈರಸ್ನ ಗುಣಲಕ್ಷಣ ಇಲ್ಲ ಮೂರು ಕೇಸ್ನಲ್ಲಿ ಮಾತ್ರ ಈ ವೈರಸ್ನ ಲಕ್ಷಣ ಲಕ್ಷಣ ಅಂತಂದರೆ ಹೇಳಿದ್ನಲ್ಲ ಜ್ವರ ಕೆಮ್ಮು ನೆಗಡಿ ಅಥವಾ ಉಸಿರಾಟದ ತೊಂದರೆ ಇದು ಕೂಡ ಇಲ್ಲ ಇದು ತುಂಬ ಆತಂಕಕ್ಕೆ ಕಾರಣವಾಗಿರತಕ್ಕಂಥ ವಿಚಾರ ನೂರ ಮೂವತ್ತು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನೂರ ಮೂವತ್ತಾರು ಕೇಸಿದೆ ನೂರ ಮೂವತ್ತು ಪಾಸಿಟಿವ್ ಕೇಸ್ಗಳಲ್ಲಿ ಗುಣಲಕ್ಷಣ ಇಲ್ಲ ಆರು ಜನರಿಗೆ ಮಾತ್ರ ಇನ್ನು ಬೆಂಗಳೂರು ಮುನ್ನೂರೈವತ್ತಾರು ಕೇಸ್ ಇದೆ ಒಟ್ಟಾರೆ ಅದರಲ್ಲಿ ಇನ್ನೂರ ಅರವತ್ನಾಲ್ಕು ಜನರಿಗೆ ವೈರಸ್ನ ಗುಣಲಕ್ಷಣ ಇಲ್ಲ ತೊಂಬತ್ತೆರಡು ಜನರಿಗೆ ಸಿಂಪ್ಟಮ್ಸ್ ಇದೆ ಹಾಗಾಗಿನೇ ಮುಂಬೈನಿಂದ ಬರ್ತಾ ಇರೋ ಲಿಂಕು ಡೇಂಜರಸ್ ಕಲಬುರಗಿನಲ್ಲಿ ಇನ್ನೂರ ಎಂಬತ್ತೊಂದು ಕೇಸಿದೆ ಇನ್ನೂರೈವತ್ತು ಜನರಿಗೆ ಸೋಂಕಿನ ಲಕ್ಷಣವೇ ಇಲ್ಲ ಮೂವತ್ತೊಂದು ಜನರಿಗೆ ಮಾತ್ರ ಸಿಂಟಮ್ಸ್ ಕಾಣಿಸ್ಕೊಳ್ತಾ ಇದೆ ಇಲ್ಲಿಂದ ನಾವು ಮೈಸೂರಿಗೆ ಹೋಗೋಣ ತೊಂಬತ್ನಾಲ್ಕು ಕೇಸು ಎಪ್ಪತ್ತೆರಡು ಜನರಿಗೆ ಗುಣಲಕ್ಷಣ ಇಲ್ಲ ಇಪ್ಪತ್ತೆರಡು ಜನರಿಗೆ ಗುಣಲಕ್ಷಣ ಇತ್ತು ಇಲ್ಲ ಅಂತ ಅನ್ನೋದಕ್ಕಿಂತ ಈಗ ತೊಂಬತ್ನಾಲ್ಕು ಜನರಲ್ಲಿ ಎಂಬತ್ತೆಂಟು ಪ್ಲಸ್ ಎರಡು ತೊಂಬತ್ತು ಜನ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದಾರೆ ನಾಲ್ಕು ಮಾತ್ರ ಆ್ಯಕ್ಟಿವ್ ಕೇಸ್ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಆ ಫ್ಯಾಕ್ಟ್ರಿಯಿಂದ ಬಂದಿದೆ ಬಟ್ ಅಲ್ಲೂ ಕೂಡ ಗುಣಲಕ್ಷಣಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಯಾವುದೇ ಸಿಂಪ್ಟಮ್ಸ್ಗಳು ಇಲ್ಲದವರು ಹೆಂಗೆ ಅಪಾಯಕ್ಕೆ ಕಾರಣರಾಗ್ತಾರೆ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಇವರಿಂದ ಯಾಕೆ ತೊಂದರೆ ಆಗುತ್ತೆ ನೋಡೋಣ ಓಕೆ ಇದುವರೆಗೆ ಕ್ವಾರಂಟೈನ್ ಕಟ್ಟುನಿಟ್ಟಾಗಿ ಇತ್ತು ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ನಿಬಂಧನೆ ಸಡಿಲಿಕೆ ಇರಲಿಲ್ಲ ಇದುವರೆಗೆ ಕ್ವಾರಂಟೈನ್ ಕಟ್ಟುನಿಟ್ಟಾಗಿ ಇತ್ತು ಈಗ ಟ್ರೈನ್ ಸೇವೆ ಶುರು ಮಾಡಿರೋದ್ರಿಂದ ಕಟ್ಟುನಿಟ್ಟಿನ ಕ್ವಾರಂಟೈನ್ ಮಾಡೋದು ಅಸಾಧ್ಯ ಹದಿನಾಲ್ಕು ದಿನನ ಈಗಾಗಲೇ ನಾ ಏಳು ದಿನಕ್ಕೆ ಕೇಳಿಸಿದ್ದಾರೆ ಸಾಂಸ್ಥಿಕ ಕ್ವಾರಂಟೈನು ಇನ್ನೇಳು ದಿನ ಹೋಮ್ ಕ್ವಾರಂಟೈನು ಹೋಮ್ ಕ್ವಾರಂಟೈನ್ ಅಂದರೆ ಜನ ಮನೆಯಲ್ಲಿ ಇರಲ್ಲ ಆಮೇಲೆ ಅವ್ರಿಗೇನಾಗುತ್ತೆ ಗುಣಲಕ್ಷಣ ಇಲ್ಲದೆ ಇರೋದರಿಂದ ನಾನು ಆರಾಮಾಗಿದ್ದೀನಲ್ಲ ಹೊರಗಡೆ ತಿರುಗಾಡ್ಕೊಂಬರೋಣ ಅಂತ ಹೋಗ್ತಾರೆ ಬೇರೆಯವರಿಗೆ ಸ್ಪ್ರೆಡ್ ಮಾಡ್ತಾರೆ ಸೋಂಕಿತರಿಗೆ ಗುಣಲಕ್ಷಣ ಇಲ್ಲದೇ ಇದ್ದರೂ ಬೇರೆಯವರಿಗೆ ಹಬ್ಬುವ ಆತಂಕ ಮಾತ್ರ ಇದ್ದೇ ಇದೆ ಈ ಹಿಂದಿನ ರೂಲ್ಸ್ ಪ್ರಕಾರ ಹೈರಿಸ್ಕ್ ರಾಜ್ಯದಿಂದ ಬಂದವರಿಗೆ ಟೆಸ್ಟಿಂಗ್ ಮಾಡೋದು ಕಡ್ಡಾಯವಾಗಿತ್ತು ಆದರೆ ಈಗ ಇಲ್ಲ ಈ ಹಿಂದಿನ ರೂಲ್ಸ್ ಪ್ರಕಾರ ಹೈರಿಸ್ಕ್ ರಾಜ್ಯದಿಂದ ಬಂದಂಥವ್ರನ್ನ ಕ್ವಾರಂಟೈನ್ ಮಾಡೋದು ಕಡ್ಡಾಯವಾಗಿತ್ತು ಆದರೆ ಈಗಿಲ್ಲ ಟೆಸ್ಟಿಂಗ್ ಕೇವಲ ಗುಣಲಕ್ಷಣ ಇದ್ದವರಿಗೆ ಮಾತ್ರ ಸಿಂಟಮ್ಸ್ ಯಾರಿಗಿದೆ ಅವರಿಗೆ ಮಾತ್ರ ಟೆಸ್ಟ್ ಮಾಡ್ತಾರೆ ಮಿಕ್ಕದವ್ರನ್ನ ಒಂದು ಸೀಲ್ ಹಾಕ್ಬಿಟ್ಟು ಮನೆಯಲ್ಲಿ ಇರಪ್ಪ ಅಂತ ಹೇಳಿ ಕಳಿಸ್ತಾರೆ ಮಹಾರಾಷ್ಟ್ರದಿಂದ ಬಂದ ಸೋಂಕಿತರಿಗೆ ಗುಣಲಕ್ಷಣ ಇಲ್ಲ ಈಗ ತನಕ ನಾನು ನಿಮಗೆ ಡೇಟಾ ಕೊಟ್ಟೆ ಎಷ್ಟೆಷ್ಟು ಜನಕ್ಕೆ ಸಿಂಟಮ್ಸ್ ಕಾಣಿಸ್ಕೊತಾ ಇದೆ ಎಷ್ಟು ಜನಕ್ಕೆ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇಲ್ಲ ಅಂತ ಇವರನ್ನ ಟೆಸ್ಟ್ ಮಾಡದೆ ಬಿಟ್ರೆ ಕರ್ನಾಟಕಕ್ಕೆ ಮಹಾ ಅಪಾಯ ಮಹಾ ಗಂಡಾಂತರ ಸಾಧ್ಯತೆ ಇದೆ ಕ್ವಾರಂಟೈನ್ ಅಂದರೆ ಗುಣಲಕ್ಷಣವೇ ಇಲ್ಲದವರು ಹೇಗೆ ನಮ್ಮ ರಾಜ್ಯಕ್ಕೆ ಅಪಾಯಕಾರಿಯಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಕ್ವಾರಂಟೈನ್ ಅಂತಕ್ಕಂಥದ್ದು ಇಲ್ಲಿ ತನಕ ಕಟ್ಟುನಿಟ್ಟಾಗಿತ್ತು ಹದಿನಾಲ್ಕು ದಿನ ಕಟ್ಟುನಿಟ್ಟಾಗಿ ಕ್ವಾರಂಟೈನ್ ಮಾಡ್ತಾಯಿದ್ರು ಆದರೆ ಈಗ ಟ್ರೈನ್ ಸೇವೆ ಆರಂಭ ಮಾಡಿರೋದರಿಂದ ದಿನಕ್ಕೆ ಸಾವಿರ ಸಾವಿರ ಜನ ಬರ್ತಿರೋದರಿಂದ ಮಾಡೋಕ್ಕಾಗಲ್ಲ ಜೊತೆಗೆ ಇವರಿಗೆ ಸಿಂಪ್ಟಮ್ಸ್ ಇಲ್ಲ ಇವ್ರನ್ನ ಹೋಮ್ ಕ್ವಾರಂಟೈನ್ ಮಾಡ್ತಾರೆ ಇವರು ಹೋಮ್ ಕ್ವಾರಂಟೈನಲ್ಲಿ ಸ್ಟ್ರಿಕ್ಟಾಗಿರೋಲ್ಲ ಬಿಂದಾಸಾಗಿ ಓಡಾಡ್ತಾರೆ ಇದರಿಂದ ಜನರಿಗೆ ಸೋಂಕು ಹಬ್ಬುತ್ತು